ದೇವರು ಒಮ್ಮೊಮ್ಮೆ ಮನುಷ್ಯರ ಜೊತೆ ಅಷ್ಟೇ ಅಲ್ಲ ಪ್ರಾಣಿಗಳ ಜೊತೆನೂ ತುಂಬಾ ಅನ್ಯಾಯ ಮಾಡುತ್ತಾನೆ. ಒಮ್ಮೆ ದೇವರು ಈ ಪ್ರಾಣಿಗಳ ಜೊತೆ ಆಡುವ ಚಲ್ಲಾಟ ಮಾಡುವ ಅನ್ಯಾಯ ನೋಡಿದರೆ ನಿಜಕ್ಕೂ ಆ ದೇವರ ಮೇಲೆ ಸಿಟ್ಟು ಬರುತ್ತದೆ. ಯಾಕೆ ಹುಟ್ಟಿಸಿದ ದೇವರು ಈ ರೀತಿಯ ಆಟವನ್ನು ಆಡಬೇಕು? ಯಾಕೆ ಈ ರೀತಿ ಪ್ರಾಣಗಳನ್ನ ಹಿಂಸಿಸಬೇಕು? ಹೀಗೆ ಮಾಡುವುದಾಗಿದ್ರೆ ಯಾಕೆ ಹುಟ್ಟಿಸಬೇಕಾಗಿತ್ತು ಅನ್ನುವ ಪ್ರಶ್ನೆ ನಮ್ಮಲ್ಲಿ ಸಾವಿರಾರು ಜನಕ್ಕೆ ಕಾಡುತ್ತಾ ಇರೋದು ಸಹಜ. ಹಾಗೆ ನೋಡಿದರೆ ನಮ್ಮ ಪುರಾಣಗಳ ಪ್ರಕಾರ, ನಮ್ಮ ವೇದಗಳ ಪ್ರಕಾರ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಕರ್ಮಗಳನ್ನ ಇವತ್ತು ನಾವು ಅನುಭವಿಸಬೇಕಾಗುತ್ತದೆ. ಇಲ್ಲೇ ನೋಡಿ, ಈ ಕುರಿ ಇದ್ದಕ್ಕಿದ್ದ ಹಾಗೆ ಶಾಕ್ ಆಗಿ ಕನಿಷ್ಠ ಪಕ್ಷ 2-3 ಗಂಟೆ ಜೀವ ಇಲ್ಲದೆ ಫ್ರೀಸ್ ಆಗಿ ಬಿಡುತ್ತದೆ. ಇದನ್ನ ದೇವರು ಈ ಪ್ರಾಣಿಗೆ ಕೊಟ್ಟಂತಹ ಶಾಪವೋ ವರವೋ ಎರಡೂ ಗೊತ್ತಾಗುವುದಿಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಈ ಪ್ರಾಣಿಗಳು ಪಡುವಂತಹ ಹಿಂಸೆ ವ್ಯಥೆ ಯಾರಿಗೂ ಬೇಡ ಸ್ನೇಹಿತರೆ. ಇಂತಹ ಕೆಲವು ಚಿತ್ರ ವಿಚಿತ್ರ ಘಟನೆಗಳನ್ನ ನಿಮ್ಮ ಮುಂದೆ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಗಣೇಶನ ವಾಹನ ಇಲಿ, ಮೂಷಕ. ಆದರೆ ಈ ಪ್ರಕೃತಿಯಲ್ಲಿ ಈ ಇಲಿ ಕೆಲವು ಸಂದರ್ಭಗಳಲ್ಲಿ ತಾನು ಮಾಡಿದ ಪಾಪವೋ ಕರ್ಮವೋ ಎಂಬಂತೆ ಹೀನಾಯನವಾಗಿ ಸಾವನ್ನು ಕೂಡ ಪಡೆಯುತ್ತದೆ. ನಿಜಕ್ಕೂ ಈ ಇಲಿಗಳ ಜೊತೆ ಆ ದೇವರು ಮಾಡಿದ ಅನ್ಯಾಯ ಕೇಳಿದರೆ, ನೋಡಿದರೆ ನಿಜಕ್ಕೂ ಬೇಸರವಾಗುತ್ತದೆ. ಈ ಒಂದು ಚಿತ್ರವನ್ನೇ ನೋಡಿ, ಇಲ್ಲಿ ಯಾವ ರೀತಿ 7-8 ಇಲಿಗಳ ಬಾಲ ಯಾವ ರೀತಿ ಕಗ್ಗಂಟಾಗಿದೆ ಅಂತ. ಈ ಗಂಟು ಎಷ್ಟು ಕಷ್ಟಕರವಾಗಿದೆಯೋ ಅಷ್ಟೇ ನಿಗೂಢವಾಗಿದೆ. ಅಂದರೆ ಈ ಗಂಟನ್ನ ಬಿಡಿಸಲಿಕ್ಕೆ ಈ ಇಲಿಗಳಿಂದ ಸಾಧ್ಯವೇ ಆಗುತ್ತಿಲ್ಲ. ಈ ಒಂದು ಪ್ರಕ್ರಿಯೆಗೆ ರ್ಯಾಟ್ ಕಿಂಗ್ ಅಂತ ಹೇಳುತ್ತಾರೆ. ಇದನ್ನು ಮೊಟ್ಟ ಮೊದಲ ಬಾರಿಗೆ ಅಮೆರಿಕಾದಲ್ಲಿ ಕಪ್ಪು ಇಲಿಗಳ ಜೊತೆ ಆಗೋದನ್ನ 1560 ಕಂಡುಹಿಡಿಯಲಾಗಿತ್ತು. ವಿಜ್ಞಾನಿಗಳ ಪ್ರಕಾರ ಇದು ಸ್ವಾಭಾವಿಕ ಪ್ರಕ್ರಿಯೆ. ಹೆಚ್ಚಾಗಿ ಈ ತರದ ಇಲಿಗಳು ಗುಂಪು ಗುಂಪಾಗಿ ತಮ್ಮ ಆಹಾರವನ್ನ ಸೇವಿಸುತ್ತವೆ ಹಾಗೂ ಗುಂಪು ಗುಂಪಾಗಿ ತಮ್ಮೆಲ್ಲ ಚಟುವಟಿಕೆಗಳನ್ನ ಮಾಡುತ್ತವೆ. ಈ ಸಂದರ್ಭದಲ್ಲಿ ಹೀಗೆ ಮಾಡುವಾಗ ಇಲಿಗಳ ಬಾಲ ಒಂದಕ್ಕೊಂದು ತಗಲಿ ಜೋಡಣೆಯಾಗಿ ಕಗ್ಗಂಟು ಆಗುತ್ತದೆ ಅನ್ನುವ ವಿಜ್ಞಾನಿಗಳ ಅಭಿಪ್ರಾಯವಾಗಿದೆ. ಇಲಿಗಳ ಬಾಲದಲ್ಲಿ ಇರುವಂತಹ ಅಂಟಿನ ಅಂಶ, ಇವುಗಳ ಕೂದಲುಗಳು ಮತ್ತು ಕೆಲವೊಮ್ಮೆ ಆ ಬಾಲಗಳಿಗೆ ಅಂಟಿಕೊಂಡಿರುವಂತಹ ಗಲೀಜು ಕೂಡ ಈ ರೀತಿಯ ಬಾಲಗಳನ್ನ ಒಂದಕ್ಕೊಂದು ಕಗ್ಗಂಟು ಜಾಸ್ತಿಯಾಗಿ ಈ ರೀತಿ 10-15 ಇಲಿಗಳು ಒಂದೇ ಗಂಟಿನಲ್ಲಿ ಸಿಕ್ಕಿ ಹಾಕಿಕೊಂಡು ಒದ್ದಾಡುತ್ತವೆ. ಅದರಲ್ಲೂ ಚಳಿಗಾಲದ ಸಂದರ್ಭದಲ್ಲಿ ಈ ರೀತಿ ಈ ಗಂಟುಗಳು ಜಾಸ್ತಿಯಾಗಿ ಇಲಿಗಳಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವುದು ಕಷ್ಟವನ್ನ ಕೊಡುತ್ತವೆ. ಹೀಗೆ ಉಂಟಾದ ಈ ಗಂಟನ್ನ ತಪ್ಪಿಸಲು ಇಲಿಗಳು ಒಂದು ಕಡೆ ಒಂದು ಇಲಿ ಎಳೆದರೆ ಇನ್ನೊಂದು ಕಡೆ ಇನ್ನೊಂದು ಇಲಿ ಎಳೆಯುತ್ತದೆ. ಈ ರೀತಿ ಎಳೆಯುವುದರಿಂದ ಈ ಗಂಟು ಇನ್ನಷ್ಟು ಜಾಸ್ತಿಯಾಗಿ ದೊಡ್ಡ ನೋವನ್ನ ಕೊಡುತ್ತವೆ. ಈ ಸಂದರ್ಭದಲ್ಲಿ ಒಬ್ಬರ ಮೇಲೆ ಒಬ್ಬರು ಈ ಇಲಿಗಳು ಜಗಳಾಡಿ ಹೋರಾಡಿ ಗಂಟನ್ನ ಬಿಡಿಸದಂತಹ ಕಗ್ಗಂಟಾಗಿ ಆ ಇಲಿಗಳು ಆಹಾರ ಸಿಗದೆ ನೀರು ಸಿಗದೆ ಅಲ್ಲಿಯೇ ಸಾವನ್ನಪ್ಪುತ್ತವೆ. ಇನ್ನು ಈ ಇಲಿಗಳ ಹಾಗೆ ದೇವರು ಈ ಒಂದು ಇರುವೆಗಳ ಗುಂಪಿನ ಜೊತೆ ಕೂಡ ಅನ್ಯಾಯ ಮಾಡಿದ್ದಾನೆ. ಈ ಇರುವೆಗಳ ಜೊತೆ ಕೂಡ ಈ ರೀತಿ ಒಂದು ಭಿನ್ನ ಘಟನೆ ನಡೆಯುತ್ತದೆ. ಈ ಒಂದು ಪ್ರಕ್ರಿಯೆಯನ್ನ ಆಂಟ್ ಮಿಲ್ ಅಂತ ಕರೆಯುತ್ತಾರೆ. ಹೆಚ್ಚಾಗಿ ಇರುವೆಗಳು ಮನುಷ್ಯನ ಹಾಗೆ ಕಣ್ಣುಗಳನ್ನ ಬಳಸಿಯೇ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡುತ್ತವೆ, ಪ್ರವಾಸ ಮಾಡುತ್ತವೆ. ಆದರೆ ಈ ರೀತಿಯ ಆರ್ಮಿ ಹ್ಯಾಂಡ್ಸ್ ಅನ್ನುವ ಪ್ರಜಾತಿಯ ಇರುವೆಗಳಿಗೆ ಕಣ್ಣೇ ಇರುವುದಿಲ್ಲ. ದುರಾದೃಷ್ಟ ಅಂದ್ರೆ ಇವು ಸಂಪೂರ್ಣವಾಗಿ ಕುರುಡವಾಗಿರುತ್ತವೆ. ಇದೇ ಕಾರಣ ಈ ರೀತಿಯ ಇರುವೆಗಳು ಸ್ವಂತಾಗಿ ಒಂದೊಂದೇ ಎಲ್ಲಿಯೂ ಓಡಾಡುವುದಿಲ್ಲ. ಆಹಾರಕ್ಕಾಗಿ ಅಥವಾ ಇನ್ಯಾವುದು ವಿಷಯಕ್ಕಾಗಲಿ ಇವು ಒಂದರ ಹಿಂದೆಯೇ ಒಂದು ಓಡಾಡುತ್ತವೆ. ಯಾವ ಒಂದು ಇರುವೆ ಒಂದು ದಾರಿಯಲ್ಲಿ ಹೋಗುತ್ತದೆಯೋ ಆ ಮಾರ್ಗದ ಮಾಹಿತಿಯನ್ನು ಪಡೆದು ಆ ಇರುವೆಗಳು ಅದೇ ಮಾರ್ಗದಲ್ಲಿ ಓಡಾಡುತ್ತವೆ. ಅಂದ್ರೆ ಒಂದು ಇರುವೆ ಹೋದಂತೆ ಹೆಜ್ಜೆ ಗುರುತುಗಳನ್ನ ಬಳಸಿ ಇನ್ನೊಂದು ಇರುವೆ ಅದನ್ನೇ ಫಾಲೋ ಮಾಡಿಕೊಂಡು ಹೋಗುತ್ತದೆ. ಈ ರೀತಿ ಈ ಇರುವೆಗಳು 10, 20, 100 ಸಾವಿರಾರು ಇರುವೆಗಳು ತಮ್ಮ ಮುಂದೆ ಹೋದಂತಹ ಇರುವೆಯ ವಾಸನೆ ಹಾಗೂ ಹೆಜ್ಜೆಯ ಗುರುತನ್ನ ಬಳಸಿ ಅವು ತಮ್ಮ ಹೆಜ್ಜೆಯನ್ನು ಹಾಕುತ್ತವೆ. ಹೀಗೆ ಮುಂದೆ ಹೋದಂತಹ ಇರುವೆ ದಾರಿ ತಪ್ಪಿದಾಗ ಈ ಹಿಂದಿರುವ ಇರುವೆಗಳು ಒಂದೇ ಜಾಗದಲ್ಲಿ ಸುತ್ತಲೂ ಕೂಡ ಪ್ರಾರಂಭಿಸುತ್ತವೆ. ಈ ರೀತಿಯ ಪ್ರಕ್ರಿಯೆ ಒಂದೇ ಇರುವೆ ಜೊತೆ ನಡೆಯುವುದಿಲ್ಲ, ಸಾವಿರಾರು ಇರುವೆ ಜೊತೆ ನಡೆಯುತ್ತದೆ. ಹೀಗಾಗಿ ಸಾವಿರಾರು ಇರುವೆಗಳು ಒಂದೇ ಗೋಲಾಕಾರದಲ್ಲಿ ಸುತ್ತನ್ನು ಮಾಡಿ ಅಲ್ಲೇ ತಿರುಗುತ್ತಾನೆ ಇರುತ್ತವೆ. ಯಾಕಂದ್ರೆ ಅವುಗಳಿಗೆ ಕಣ್ಣು ಕಾಣುವುದಿಲ್ಲ, ಮೇಲಾಗಿ ದಾರಿಯೂ ಕೂಡ ಗೊತ್ತಾಗುವುದಿಲ್ಲ. ಈ ರೀತಿ ಒಂದು ವೃತ್ತದಲ್ಲಿ ಸಾವಿರಾರು ಇರುವೆಗಳು ಗಾಢವಾಗಿ ತುಂಬುವುದರಿಂದ ಒಂದರ ಮೇಲೆ ಒಂದು ಬಿದ್ದು ಒಂದರ ಹಿಂದೆ ಒಂದು ತಿರುಗಿ ಅವುಗಳ
ದೇಹದಲ್ಲಿ ಶಕ್ತಿ ಕುಂದಿ ಹೋಗುತ್ತದೆ ಹಾಗೂ ಬುದ್ಧಿಶಕ್ತಿ ಮಾಯವಾಗುತ್ತದೆ ಮುಂದೆ ಕೆಲವೇ ಗಂಟೆಗಳಲ್ಲಿ ಇವು ಸಾವನ್ನಪ್ಪುತ್ತವೆ ಈ ರೀತಿ ಸಾವಿರಾರು ಇರುವೆಗಳು ಒಂದೇ ಸಮನೆ ಸಾವನ್ನಪ್ಪುತ್ತವೆ ನೀವೇ ಯೋಚನೆ ಮಾಡಿ ಸ್ನೇಹಿತರೆ ಹತ್ತು ರೌಂಡ್ ನಾವು ಒಂದೇ ಕಡೆ ತಿರುಗಿದ್ರೆ ನಮ್ಮ ತಲೆ ಏನಾಗಬಹುದು ಇನ್ನು ಇದನ್ನು ನೋಡಿ ಇಪ್ಪತ್ತು ವರ್ಷಗಳ ಕಾಲ ಒಂದು ಮರದ ಕಾಂಡದಲ್ಲಿ ಸಿಲುಕಿಕೊಂಡು ನಾಯಿಯ ಪರಿಸ್ಥಿತಿ ಏನಾಗಿದೆ ಅಂತ ನಿಜಕ್ಕೂ ಇದು ಮನಸ್ಸನ್ನ ಅಲ್ಲೋಲ ಕಲ್ಲೋಲ ಮಾಡುವಂತಹ ದೃಶ್ಯವಾಗಿದೆ ನೀವೇ ಯೋಚನೆ ಮಾಡಿ ಈ ನಾಯಿಯನ್ನ ಈ ಮರದಲ್ಲಿ ಕಂಡಂತಹ ಆ ವ್ಯಕ್ತಿಗಳು ಯಾವ ರೀತಿ ದಿಗ್ಭ್ರಾಂತರಾಗಿರಬಹುದು ಎಂದು ಈ ಘಟನೆ ನಡೆದಿದ್ದು 1981 ಅಮೆರಿಕದ ಜಾರ್ಜಿಯಾ ಎಂಬ ಕಾಡಿನಲ್ಲಿ ಈ ಅರಣ್ಯದಲ್ಲಿ ಮರಗಳನ್ನು ಕತ್ತರಿಸಿ ಒಂದು ಟ್ರಕ್ನಲ್ಲಿ ಹಾಕಬೇಕಾಗಿತ್ತು ಹೀಗೆ ಕತ್ತರಿಸಿ ಟ್ರಕ್ನಲ್ಲಿ ಹಾಕುವಾಗ ಅವರಿಗೆ ಈ ಮರದ ಟೊಳ್ಳಾಗಿರುವಂತಹ ಕಾಂಡದಲ್ಲಿ ಒಂದು ಸತ್ತ ನಾಯಿಯ ಅಸ್ಥಿ ಪಂಜರ ದೊರೆಯುತ್ತದೆ ಈ ನಾಯಿಯ ದೇಹ ಸಂಪೂರ್ಣವಾಗಿ ಹಾಳಾಗಿ ಹೋಗಿತ್ತು ಕೇವಲ ಅದರ ಹಲ್ಲು ಮಾತ್ರ ಹಾಗೆಯೇ ಇದ್ದವು ಇದನ್ನು ನೋಡಿದಂತಹ ಕೆಲಸಗಾರರು ಕೂಡ ಸ್ವಲ್ಪ ಹೊತ್ತಿಗೆ ಗಾಬರಿಯಾಗಿದ್ದರು ಅವರ ಪ್ರಕಾರ ಈ ಘಟನೆ ಒಂದು ನಾಯಿ ಒಂದು ಅಳಿಲನ್ನ ಮರದ ಮೇಲೆ ಬೆನ್ನಟ್ಟಿ ಹೋಗಿದೆ ಸ್ವಲ್ಪ ಮೇಲೆ ಹೋದಾಗ ಆ ಅಳಿಲು ಟೊಳ್ಳಾದಂತಹ ಒಂದು ಮರದ ರಂಧ್ರದಲ್ಲಿ ಒಳಗೆ ಸೇರಿಕೊಂಡಿದೆ ಇದನ್ನು ಹಿಂಬಾಲಿಸಿ ಹೋದಂತಹ ನಾಯಿ ಆ ಮರದ ಟೊಳ್ಳಿನ ಒಳಗೆ ಕೆಳಗೆ ಬಿದ್ದು ಸಿಲುಕಿ ಹಾಕಿಕೊಂಡಿದೆ ಯಾಕಂದ್ರೆ ಆ ಮರ ಅಷ್ಟು ಅಗಲವಾಗಿತ್ತು ಹಾಗೂ ದೊಡ್ಡದಾಗಿತ್ತು ಆಮೇಲೆ ಆ ನಾಯಿ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಮರದ ಕಾಂಡದಿಂದ ಆ ನಾಯಿ ಹೊರಗೆ ಬರಲು ಸಾಧ್ಯವೇ ಆಗುವುದಿಲ್ಲ ಹೀಗೆ ಕೆಲವು ಸಮಯ ಹೋರಾಡಿ ಹೋರಾಡಿ ಆ ನಾಯಿ ಅಲ್ಲಿಯೇ ಸಾವನ್ನೊಪ್ಪಿದೆ 20 ವರ್ಷಗಳ ನಂತರ ಮರವನ್ನು ಕಡಿದಾಗ ಆ ನಾಯಿಯ ಅಸ್ಥಿ ಪಂಜರ ಸಿಕ್ಕಿದೆ ನಿಜಕ್ಕೂ ದೇವರು ಆ ನಾಯಿಯ ಜೊತೆ ಮಾಡಿದ ಅನ್ಯಾಯ ತುಂಬಾನೇ ಬೇಸರವನ್ನುಂಟು ಮಾಡುತ್ತದೆ ಅರಣ್ಯದಲ್ಲಿ ಸತ್ತಂತಹ ಪ್ರಾಣಿಗಳನ್ನು ಯಾರೂ ಕೂಡ ಹುಗಿಯುವುದಿಲ್ಲ ಸುಡುವುದಿಲ್ಲ ಹೀಗೆ ಸತ್ತಂತಹ ಪ್ರಾಣಿಗಳು ಕೆಲವೊಮ್ಮೆ ಕೊಳೆತು ಹೋಗುತ್ತವೆ ಹಾಳಾಗಿ ಹೋಗುತ್ತವೆ ಹೀಗೆ ಸತ್ತಂತಹ ಕೊಳೆತಂತಹ ಪ್ರಾಣಿಗಳನ್ನ ಇನ್ನು ಕೆಲವು ಪ್ರಾಣಿಗಳು ಕ್ರಿಮಿಕೀಟಗಳು ಪಕ್ಷಿಗಳು ಆಹಾರವನ್ನಾಗಿ ಬಳಸುತ್ತವೆ ಹೀಗೆ ಸತ್ತಂತಹ ಕೆಲವು ಪ್ರಾಣಿಗಳು ಬದುಕಿರುವ ಇನ್ನೊಂದು ಪ್ರಾಣಿಗೆ ಆಹಾರವನ್ನ ಒದಗಿಸುತ್ತದೆ ಕೆಲವೊಂದು ಹುಳಗಳಂತೂ ಸತ್ತಿರುವ ಪ್ರಾಣಿಗಳನ್ನ ಹೀರಿ ಹೀರಿ ತಿಂದು ಹಾಕುತ್ತವೆ ಈ ದೃಶ್ಯವನ್ನೇ ನೋಡಿ ಇಲ್ಲಿ ಒಂದು ಜಿಂಕೆ ಎರಡು ಕಲ್ಲಿನ ಮಧ್ಯದಲ್ಲಿ ಸಿಲುಕಿ ಹಾಕಿ ಅಲ್ಲಿಂದ ಹೊರಗೆ ಬರದೆ ಅದು ಅಲ್ಲಿಯೇ ತನ್ನ ಪ್ರಾಣವನ್ನ ಕಳೆದುಕೊಂಡಿದೆ ಆದರೆ ಈ ಅರಣ್ಯ ರಾಶಿಯಲ್ಲಿ ಕೆಲವೊಂದು ಹುಳುಗಳು ಹೀಗೆ ಸತ್ತಂತಹ ಪ್ರಾಣಿಗಳನ್ನೇ ಹೀರಿ ಹೀರಿ ತಿಂದು ಹಾಕುತ್ತವೆ ಒಂದು ಚೂರು ಮಾಂಸವನ್ನು ಬಿಡದೆ ಸಂಪೂರ್ಣವಾಗಿ ತಿಂದು ಕೇವಲ ಅಸ್ಥಿ ಪಂಜರವನ್ನ ಮಾತ್ರ ಬಿಟ್ಟಿವೆ ನೋಡಿದ್ರ ಸ್ನೇಹಿತರೆ ಈ ದೇವರು ಯಾವ ರೀತಿ ಈ ಪ್ರಾಣಿಗಳಿಗೆ ಮೃತ್ಯುವನ್ನು ಕೊಡುತ್ತಾನೆ ಮತ್ತು ಅವುಗಳ ಜೊತೆ ಅನ್ಯಾಯವನ್ನು ಮಾಡುತ್ತಾನೆ ಎಂದು ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಇವೆಲ್ಲವೂ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪಾಪಗಳು ಅನ್ಯಾಯಗಳು ಎಂದು ಪರಿಗಣಿಸಿ ದೇವರು ಮುಂದಿನ ಜನ್ಮದಲ್ಲಿ ಈ ರೀತಿ ಶಿಕ್ಷೆ ಕೊಡುತ್ತಾನೆ ಎನ್ನುವುದು ನಮ್ಮ ನಂಬಿಕೆಯಾಗಿದೆ ಅದಕ್ಕೆ ಸ್ನೇಹಿತರೆ ಯಾವುದೇ ಕಾಲದಲ್ಲೂ ಯಾವುದೇ ಸಮಯದಲ್ಲೂ ಯಾವತ್ತೂ ಬೇರೆಯವರಿಗೆ ಅನ್ಯಾಯ ಮಾಡಬೇಡಿ ಕೆಟ್ಟದಾಗಿ ಮಾತಾಡಬೇಡಿ ಕೆಟ್ಟದಾಗಿ ನಡೆದುಕೊಳ್ಳಬೇಡಿ ಯಾವುದೇ ಪಾಪವನ್ನು ಮಾಡಬೇಡಿ ಇಲ್ಲ ಅಂದ್ರೆ ಕರ್ಮ ನಿಮ್ಮನ್ನು ಬೆನ್ನು ಹತ್ತಿ ಮುಂದಿನ ಜನ್ಮವರೆಗೂ ಬಂದು ಅದು ನಿಮ್ಮನ್ನ ಕಾಡುತ್ತದೆ ಆ ಕರ್ಮಕ್ಕೆ ಪ್ರತಿಫಲ ನಾವು ತೆತ್ತಬೇಕಾಗುತ್ತದೆ ಈ ಎಲ್ಲ ಘಟನೆಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಇಂತಹದೇ ಅಚ್ಚರಿ ಹಾಗೂ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ನಿಮಗೆಲ್ಲ ಒಳ್ಳೆಯದಾಗಲಿ